ಟುಡೇಸ್ ರೆಸಿಪಿ ಚಪಾತಿ ಸ್ವೀಟ್ ಸ್ಟಫಿಂಗ್, ಇದನ್ನು ಮುಚ್ಚಿಗ ಅಂತಾರೆ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್: ಕಲಸಿಟ್ಟಂಥ ಚಪಾತಿ ಹಿಟ್ಟು, ಬೆಲ್ಲ, ತೆಂಗಿನಕಾಯಿ, ಏಲಕ್ಕಿ ಪೌಡರ್, ಫಸ್ಟ್ ಚಪಾತಿ ಹಿಟ್ಟಿನ ಉಂಡೆ ಮಾಡಿಕೊಡ್ಬೇಕು. ಉಂಡೆ ಆದಮೇಲೆ ಚಪಾತಿ ಹೊಳೆಯೋದು. ಚಪಾತಿಯನ್ನು ಆದಷ್ಟು ರೌಂಡಾಗಿಯೇ ಮಾಡ್ಕೊಳ್ಳಿ. ನನಗೆ ಚಪಾತಿ ಅಷ್ಟು ರೌಂಡಾಗಿ ಬರುವುದಿಲ್ಲ. ಚಪಾತಿ ಆದಮೇಲೆ ಸ್ಟಫಿಂಗಿಗೆ ಬೇಕಾಗಿರೋದು ಬೆಲ್ಲ, ತೆಂಗಿನಕಾಯಿ, ಏಲಕ್ಕಿ ಪೌಡರ್, ಒಂದು ಚಪಾತಿ ಇಟ್ಕೊಂಡು ಅದರ ಮೇಲೆ ಬೆಲ್ಲ, ತೆಂಗಿನಕಾಯಿ, ಏಲಕ್ಕಿಯ ಈ ಮಿಕ್ಸ್ಚರನ್ನು ಹೀಗೆ ಸ್ಪ್ರೆಡ್ ಮಾಡಿಕೊಳ್ಬೇಕು. ಅದರ ಮೇಲೆ ಇನ್ನೊಂದು ಚಪಾತಿ ಇಟ್ಟು ಹೀಗೆ ಸ್ವೀಟ್ ಹೊರಗೆ ಬರದಾಗೆ ಲಾಕ್ ಮಾಡಿಕೊಳ್ಬೇಕು. ಅಷ್ಟಾದ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು, ಪ್ಯಾನ್ ಬಿಸಿ ಆದಮೇಲೆ ಸಾಧಾರಣವಾಗಿ ಚಪಾತಿ ಮಾಡೋ ಹಾಗೇನೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಪಾತಿಯನ್ನು ಕಾಯಿಸೋದು. ಮೇಲಿಂದ ಒಂದು ಸ್ವಲ್ಪ ಎಣ್ಣೆ, ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್,
ನೋಡಿ ಹೀಗೆ ಈಗ ನೋಡಿ ಮುಚ್ಚಿಗ ರೆಡಿಯಾಗಿದೆ. ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಇದುವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಆನ್ ವಾಚಿಂಗ್. ಥ್ಯಾಂಕ್ ಯು.